Dad, can I ask you a question? Yak nagu banta. E question yak banta. ನಿಂಗೊಂದು ಲೊಕೇಶನ್ ಕಳಿಸಿದ್ದೀನಿ, ಆ ಲೊಕೇಶನ್ಗೆ ಈ ಸೈಕಲಲ್ಲಿ ರೀಚ್ ಆಗಕ್ಕೆ ಎಷ್ಟು ಟೈಮ್ ತಗೋತೀಯ? ಡ್ಯಾಡ್, ಇಟ್ಸ್ ನಿಯರ್ ಕೇರ್ಪುರಂ. ಹಾರ್ಡ್ಲಿ ಒನ್ ಅವರ್. ಒನ್ ಅವರ್? ಇನ್ನೂ ಬೇಗನೂ ರೀಚ್ ಆಗ್ಬೋದು. ಮನ್ ಗಾಡ
ಡ್ಯಾಡ್, ನಾನು ಕೇಳಿರೋ ಕ್ವಶನ್ಗೂ ಈ ಸೈಕಲ್ಗೂ ಏನಾದರೂ ಸಂಬಂಧ ಇದೆಯಾ? ಇದೆ. ನಾನು ಇವತ್ತು ಇಷ್ಟೆಲ್ಲ ಸಂಪಾದನೆ ಮಾಡಿದ್ದೀನಿ ಅಂದರೆ ಅದಕ್ಕೆ ಈ ಸೈಕಲ್ಲೇ ಕಾರಣ. When I was a zero, this made me a hero. Nanni jeevana jeevnana kaapaadanta jeeva idu. Sola beda nee endigo illi sodara satte ninni vaalali kittu tinnuva janaru ಹೊರಟ ಬದುಕೋದಕ್ಕೆ ಹೊಡೆದಟ ಬದುಕ ಲೊಕೇಶನ್ಗೆ ನೀನ್ ಹೇಳಿರೋ ಟೈಮ್ಗೆ ರೀಚ್ ಆದ್ರೆ ಆಟೋಮ್ಯಾಟಿಕ್ ಆಗಿ ನಿನ್ ಕ್ವೆಶನ್ಗೆ ಆನ್ಸರ್ ಸಿಗತ್ತೆ. ಓಹೋ, ಒಂದ್ ವೇಳೆ ಆ ಟೈಮ್ಗೆ ರೀಚ್ ಆಗ್ಲಿಲ್ಲ ಅಂದ್ರೆ ಲೈಫ್ ಲಾಂಗ್ ಈ ಕ್ವೆಶನ್ ಅನ್ನ ಯಾರ ಹತ್ರನೂ ಕೇಳಬಾರ್ದು. ಓಕೆ ಓಕೆ ಡನ್. Oh.
ಡ್ಯಾಡ್, ಜೀವನ ಅಂದ್ರೆ ಏನು? ವಾಟ್ ಈಸ್ ಲೈಫ್? ಕುಡಿ, ತಿನ್ನು, ಮಲ್ಗು, ಇಷ್ಟೇ ಆಗೋಗಿದೆ ಲೈಫು. ಐ ಆಮ್ ರಿಯಲಿ ಬೋರ್ಡ್. ಈ ಜೀವನದಲ್ಲಿ ನಾನು ಏನ್ ಮಾಡ್ಬೇಕಂತ ನಂಗೆ ಗೊತ್ತಾಗ್ತಿಲ್ಲ. ನಂಗೆ ಗೊತ್ತು ನೀವು ಇಷ್ಟು ವರ್ಷ ಈ ಪ್ರಪಂಚನ ನೋಡ್ತಾ ಬಂದಿದ್ದೀರಾ, ಎಲ್ಲ ಅನುಭವಿಸಿದ್ದೀರಾ. ಸೊ ನಿಮ್ಮ ಎಕ್ಸ್ಪೀರಿಯನ್ಸ್ ಅಲ್ಲಿ ಹೇಳಿ, ಈ ಜೀವನ ಅಂದ್ರೆ ಏನು? ಜೀವನದಲ್ಲಿ ಒಂದು ಗುರಿ ಇರಬೇಕು. ಆ ಗುರಿ ತಲುಪೋವರೆಗೂ ನಾವು ಹೋರಾಡಬೇಕು. ಸೋತ್ರೆ ಮತ್ತೆ ಎದ್ದೇಳ್ಬೇಕು. ಆ ಗೆಲುವನ್ನು ಜೋಪಾನವಾಗಿ ಕಾಪಾಡಿಕೊಂಡು ಮುಂದೆ ಹೋಗ್ತಾ ಇರ್ಬೇಕು. ಈ ಸೋಲು ಗೆಲುವುಗಳ ಮಧ್ಯೆ ಜೀವನದಲ್ಲಿ ಎಷ್ಟೇ ಕಷ್ಟಗಳು ಬಂದರೂ, ಎಂಥ ಪರಿಸ್ಥಿತಿಗಳೇ ಬಂದರೂ, ಅದೆಲ್ಲ ನಮ್ಮ ಒಳ್ಳೇದಕ್ಕೆ ಅಂತ ತಗೊಂಡು ನಾವು ನಮ್ಮ ಗುರಿ ಕಡೆ ಹೋಗ್ತಾ ಇರಬೇಕು. ಇಷ್ಟೇ ಮಗನೇ ಜೀವನ ಅಂದ್ರೆ. ವಾಟ್ ಎವರ್ ಚಾಲೆಂಜಸ್ ಲೈಫ್ ಥ್ರೋಸ್ ಅಟ್ ಯು, ಆಕ್ಸೆಪ್ಟ್ ಇಟ್, ಫೇಸ್ ಇಟ್, ಪ್ಲೇ ಇಟ್, ಕಾನ್ಕರ್ ಇಟ್, ಫೈನಲಿ ಟೇಕ್ ಇಟ್.